ಸದಲ್ಗಾ ಪಟ್ಟಣದಲ್ಲಿ ನಿವೃತ್ತ ಶಿಕ್ಷಕರಾದ ಅಪ್ಪಾಸಾಹೇಬ್ ಭೀಮು ದೊಡ್ಡಮನಿ ಇವರ ಶಿಕ್ಷಕ ವೃತ್ತಿಗೆ ನಿವೃತ್ತರಾದ ಕಾರಣ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸದಲ್ಗಾ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಅಪ್ಪಾಸಾಹೇಬ್ ಭೀಮು ದೊಡ್ಡಮನಿ ಇವರ ಶಿಕ್ಷಕ ವೃತ್ತಿಗೆ ನಿವೃತ್ತರಾದ ಕಾರಣ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶುಭಾರಂಭದ ಶಿವಸ್ಮೃತಿ ಗೀತೆಯೊಂದಿಗೆ ಆರಂಭಿಸಲಾಯಿತು. ಸ್ವಾಗತ ಗೀತೆಯನ್ನು ಸಂತೋಷ್ ಹಲಸ್ವಡೆ ಹಾಗೂ ಸ್ವಾಗತ್ ಸಮರ್ಥ್ ಅನ್ನವರಿಂದ ಪ್ರಾರಂಭಿಸಲಾಯಿತು. ನಂತರ ರಾಜಯೋಗಿನಿ ಬ್ರಹ್ಮಕುಮಾರಿ ಸುನಂದಾ ಅಕ್ಕನವರು ವಿಶೇಷ ಸತ್ಕಾರ ಮಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸತೀಶ್ ತಮ್ಮನ್ನವರ್, ಸುನೀಲ್ ಕಾಂಬ್ಳೆ, ಎಂಬಿ ಖಾರೆ, ರಾಜು ದಾವಣೆ ಹಾಗೂ ಎಸ್ಎಸ್ ಖಡೇದಿವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅಪ್ಪಾಸಾಹೇಬ್ ದೊಡ್ಡಮನಿಯವರಿಗೆ ಮುಂದಿನ ಜೀವನ ಸುಖಕರವಾಗಲಿ ಎಂದು ಹಾರೈಸಿದರು. ಪರಮಪಿತ ಪರಮಾತ್ಮನ ಅತಿ ಪ್ರೀತಿಯ ಸಂತಾನರೇ, ಇವತ್ತಿನ ದಿನ ಖಾಸಾಗಿ ಈ ಒಂದು ಶ್ರಾವಣದ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರವಾರ ವಿಶೇಷವಾಗಿರುವಂಥ ದಿನ. ಈ ದಿನ ನಾವು ದೊಡ್ಡಮನಿಯಣ್ಣವರ ರಿಟೈರ್ಡ್ ಆಗಿರೋ ಕಾರಣ ಒಂದು ನಿಮಿತ್ತ ಸನ್ಮಾನ ಕಾರ್ಯಕ್ರಮವನ್ನು ಇರುವುದಾಗಿದ್ದ ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ, ಅದಕ್ಕೆ ಅಣ್ಣವರು ಶಿಕ್ಷಕರಾಗಿ ತಮ್ಮ 36 ವರ್ಷ 8 ತಿಂಗಳ ಒಂದು ಸೇವೆಯನ್ನು ಮಾಡಿದ್ದಾರೆ. ಎಲ್ಲ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿರುವಂಥ ಸೇವೆ ಅಂತೇಳಿ ಶಿಕ್ಷಕರದೇ ಹೇಳ್ಬೋದು. ಅದಕ್ಕಾಗಿ ಒಬ್ಬ ಶಿಕ್ಷಕ ಅನೇಕರನ್ನು ತಯಾರು ಮಾಡೋದಕ್ಕಾಗಿ ನಿಮಿತ್ತರಿರ್ತಾರೆ. ಯಾಕಂದ್ರೆ ಶಿಕ್ಷಕ ಅನೇಕ ಮಕ್ಕಳನ್ನು ತಯಾರು ಮಾಡುವಂಥ ಒಂದು ಜವಾಬ್ದಾರಿ ಹೊತ್ತಿರ್ತಾರೆ. ಹೀಗಾಗಿ ಅವರಲ್ಲೊಂದು ತ್ಯಾಗ, ಒಂದು ತಪಸ್ಸು, ಒಂದು ಸಹನೆ, ಒಂದು ದಯಾಭಾವನೆ ಒರಿಸಲು ಗುಣ ಇರ್ತವೆ. ಮಕ್ಕಳು ಸಾಕಷ್ಟು ತಪ್ಪು ಮಾಡಬಹುದು, ಆ ತಪ್ಪುಗಳನ್ನು ಸಮಾವೇಶ ಮಾಡಿಕೊಂಡು ಮಕ್ಕಳು ಮತ್ತೊಂದು ಮಾರ್ಗದಲ್ಲಿ ತರುವಂತಹ ಪ್ರಯತ್ನ ಮಾಡುವಂಥ ಶಿಕ್ಷಕರು. ಮತ್ತು ಯಾವುದೇ ತಪ್ಪು ಮಾಡೋಕ್ಕೆ ಆಸ್ಪದ ಇರಲಾರದ ಸ್ಥಳನೇ ಶಿಕ್ಷಕರು. ಇನ್ನುಳಿದ ಎಲ್ಲ ಜಾಗದಲ್ಲಿ ತಪ್ಪು ಮಾಡೋಕ್ಕೆ, ಮೋಸಗಳು ಮಾಡೋಕ್ಕೆ ಸಾಕಷ್ಟು ಅನೇಕ ತಪ್ಪುಗಳಾಗುವಂಥ ಆಸ್ಪದಗಳಿರ್ತದೆ. ಆದರೆ ಒಂದು ಶಿಕ್ಷಕ ವರ್ಗ ಹಿಂದದ ಇಲ್ಲಿ ಯಾವುದೇ ಪ್ರಕಾರ ತಪ್ಪು ಮಾಡೋಕ್ಕೆ ಅವರಿಗೆ ಆಸ್ಪದನೇ ಇರೋದಿಲ್ಲ. ಮಕ್ಕಳು ಒಂದು ಸನ್ಮಾರ್ಗದಲ್ಲಿ ತರುವಂಥ ಕಾರ್ಯವನ್ನು ಶಿಕ್ಷಕರಾಗಿರೋರು ಮಾಡ್ತಾರೆ. ಅದರಲ್ಲಿಯೂ ಕೂಡ ಇವರು ದೊಡ್ಡಮನೆಯವರು ಕೂಡ ಒಬ್ಬರು. ಹೀಗಾಗಿ ಶಿಕ್ಷಕರ ಇಲ್ಲ ಅಂದರೆ ಸಮಾಜ ಹೆಂಗೆ ಹೋಗುತ್ತೆ? ಯಾರ ಒಂದು ಸಮಾಜವನ್ನು ನಿರ್ಮಾಣ ಮಾಡೋರು ಅಥವಾ ದೇಶವನ್ನು ನಿರ್ಮಾಣ ಮಾಡೋರೇ ಶಿಕ್ಷಕರು. ಹೀಗಾಗಿ ಈ ಒಂದು ಸೃಷ್ಟಿ ಇರೋವಳು ಯಾರಾದರೂ ಇರೋದ್ರ ಅವರು ಶಿಕ್ಷಕರು, ಅವರಿಂದಲೇ ಸಮಾಜ ತಯಾರಾಗ್ತದೆ. ಅಂಥ ಒಂದು ವಿಶೇಷವಾಗಿರುವಂಥ ಪಾತ್ರ ಮಾಡಿರೋರು ಅಣ್ಣವರು. ಅದಕ್ಕೆ ಆಗಲೇ ಇವತ್ತು ಇಲ್ಲೆಲ್ಲ ಸ್ಟೇಜ್ನಲ್ಲಿ ಮಾತಾಡೋರು ಶಿಕ್ಷಕರಿದ್ದಾರೆ. ಅವ್ರು ಬೇಕಂದ್ರೆ ಸಂತೋಷ್ ಅಣ್ಣವ್ರು ಇರ್ಬೋದು, ಅವರೊಬ್ಬರು ಶಿಕ್ಷಕರಿದ್ದಾರೆ. ರಾಮಗೌಡ ಅಣ್ಣವ್ರು ಇದ್ದಾರೆ, ಅವರೊಬ್ಬರು ಲೆಕ್ಚರರಿದ್ದಾರೆ. ಇಲ್ಲಿ ಮಾತಾಡುವಂಥ ಎಲ್ಲ ವ್ಯಕ್ತಿಗಳು ಕೂಡ ಶಿಕ್ಷಕರೇ ಇದ್ದಾರೆ. ಹೀಗಾಗಿ ಭಗವಂತನು ಕೂಡ ಒಂದು ದೊಡ್ಡ ಶಿಕ್ಷಕನಿದ್ದಾನೆ. ವಿಶೇಷವಾಗಿ 3 ಸಂಬಂಧಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಾಪ್ತಿಯನ್ನು ಮಾಡ್ತವೆ. ತಂದೆ ಶಿಕ್ಷಕ, ಹಾಗೂ ಸದ್ಗುರು. ನಮ್ಮ ಪರಮಾತ್ಮನು ಕೂಡ ಒಬ್ಬ ಶಿಕ್ಷಕನೇ ಇದ್ದಾನೆ. ನಮ್ಮ ಶಿಕ್ಷಕನಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ತಾಯಿ ಜನ್ಮ ಪಡ್ರೆ ಶಿಕ್ಷಕ ಜೀವನ ಕೊಡ್ತಾನೆ ಅಂತೇಳಿ. ಜೀವನ ಕೊಡೋರು ಹೆಚ್ಚಿನವರು ಇರ್ತಾರೆ. ಕೇವಲ ಶಿಕ್ಷಣ ಇಷ್ಟೇ ಅಲ್ಲ, ಅವ್ರ ಜೀವನ ಹೇಗೆ ಮಾಡ್ಬೇಕು ಅನ್ನುವಂಥ ಕಲೆಯನ್ನು ಕಲಿಸ್ಕೊಡೋರು ಶಿಕ್ಷಕರಿರ್ತಾರೆ. ಒಂದೊಳ್ಳೆ ಶಿಕ್ಷಕರೇ ಇಲ್ಲ ಅಂದ್ರೆ ಸಮಾಜ ಹೆಂಗ್ ಮುಂದುವರಿಯೋದು? ಶಿಕ್ಷಕರಂದ್ರೆ ಡಾಕ್ಟರ್ ಡಾಕ್ಟರ್ ಆಗಕ್ ಬರಂಗಿಲ್ಲ, ಇಂಜಿನಿಯರ್ ಇಂಜಿನಿಯರ್ ಆಗಕ್ ಬರಂಗಿಲ್ಲ, ಇವರೆಲ್ಲರೂ ಆಗ್ಬೇಕಂದ್ರೆ ಮೊದಲು ಬೇಕು ಶಿಕ್ಷಕರು. ಹೀಗಾಗಿ ಈ ಸಮಾಜದಲ್ಲಿ ಶಿಕ್ಷಕರದ ಕೂಡ ಒಂದು ವಿಶೇಷವಾಗಿರುವಂತಹ ಪಾತ್ರ, ಹಾಗೂ ವಿಶೇಷವಾಗಿರುವಂತಹ ಒಂದು ಯೋಗದಾನ ಇರೋ ಕಾರಣ ಇವತ್ತು ನಮ್ಮ ಸಮಾಜ ಬಹಳಷ್ಟೇ ಮುಂದುವರೋದಕ್ಕೆ ಒಂದು ಆಧಾರ ಆಗ್ತದೆ. ಅದಕ್ಕೆ ನಮ್ಮ ಸಮಾಜದ ಒಂದು ಮೋಳೆಗಳಂತ ಹೇಳ್ಬೋದು ಶಿಕ್ಷಕರು. ಅವರೇ ಇಲ್ಲ ಸಮಾಜ ಹೆಂಗ್ ಮುಂದುವರೋದು? ಇವ್ರು ಇರೋದ್ರಿಂದಲೇ ನಮ್ಮ ಸಮಾಜ ಇವತ್ತು ಬಹಳ ಚೆನ್ನಾಗಿರುವಂತಹ ಸ್ಥಿತಿಯಲ್ಲಿ ಐತಿ ಅಂತೇಳಿ ಇವತ್ತು ಶಿಕ್ಷಕರ ಒಂದು ಮಹತ್ವಕ್ಕಾಗಿ ಪ್ರತಿ ತಿಂಗಳ ಸೆಪ್ಟೆಂಬರ್ 15 ಬಂದಾಗ ಶಿಕ್ಷಕರ ದಿನ ಅಂತಾನೆ ಆಚರಣೆ ಮಾಡಲಾಗ್ತದೆ. ಆಗಲೇ ಅಣ್ಣವರು ಕೂಡ ಹೇಳಾಕತ್ತಿದ್ರು, ಶಿಕ್ಷಕ ಆಗಿ ಅವನು ಸೂರ್ಯ ಹೆಂಗೆ ಸುಟ್ಕೋತಾನೆ ಆಚೆ ಸುಟ್ಕೊಳಕ್ ಹತ್ತದೆ ಅಂತ ಯಾವತ್ತು ಅನುಭವದ ಆಧಾರದ ಶಬ್ದ ಹೇಳಿದ್ರು ಅಂತೇಳಿ ನನಗೆ ಅವ್ರ ಮಾತು ಕೇಳಿದಾಗ ಅನಿಸ್ತದೆ. ಯಾಕಂದ್ರೆ ಎಷ್ಟು ಪ್ರಕಾರ ಸಮಸ್ಯೆ ಈ ಫೀಲ್ಡಲ್ಲಿ ಬರ್ತಾರೆಪ್ಪ ಅಂದ್ರೆ ನಮ್ಗೆ ಹೇಳಕ್ ಸಾಧ್ಯ ಇಲ್ಲ. ಎಲ್ಲರಿಗೂ ಅವರವ್ರ ಅನುಭವ ಅನುಭವದ ಆಧಾರದಿಂದಾನೆ ಹೇಳ್ತಾರೆ, ಅನುಭವದಲ್ಲಿ ಅಮೃತ ಇರ್ತೈತಿ ಅಂತ ಹೇಳ್ತಾರೆ. ಇವತ್ತು ಶಿಕ್ಷಕ ಇರದೇ ವಿನ ಯಾವ ಏನೂ ಮಾಡಕ್ಕಾಗಂಗಿಲ್ಲ. ಅರ್ಜುನ ಅರ್ಜುನ ಆಗಬೇಕಾದ್ರೆ ಒಬ್ಬ ಶಿಕ್ಷಕ ಇಲ್ಲ. ದ್ರೋಣಾಚಾರ್ಯರು, ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬ ವ್ಯಕ್ತಿ ಆಗ್ಬೇಕಂದ್ರೂ ಒಬ್ಬ ಶಿಕ್ಷಕ ಇದ್ದಾರೆ. ರಾಮಕೃಷ್ಣ ಪರಮಹಂಸರು, ಸಚಿನ್ ತೆಂಡೂಲ್ಕರ್ ಮುಂದಿದ್ದಾರೆ, ಅವನಿಗೂ ಒಬ್ಬ ಶಿಕ್ಷಕ ಇದ್ದಾರೆ. ಶಿಕ್ಷಕರಿದ್ದಾರೆ ಅಂದ್ರೆ ಸಮಾಜ ಇದೆ. ಇನ್ನೂ ಹೆಚ್ಚಿನ ಸಮಯವನ್ನ ತಗೊಳ್ಳದೆ ಸರ್ ಅವರ ಒಂದು ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿ ಆನಂದಯುತವಾಗಿ ವಿಶ್ರಾಂತಿಯ ಜೀವನ ಆದರೂ ಕೂಡ ಅವರು ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದಂತಹ ಒಬ್ಬ ವ್ಯಕ್ತಿ, ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ಕಾರ್ಯನಿರ್ವಹಿಸುವಂತಹ ಒಬ್ಬ ವ್ಯಕ್ತಿ ಅವರು. ನಮ್ಮ ಜನ್ಮಾಶಾಲೆಗೆ 2016 ಡಿಸೆಂಬರ್ ಒಳಗ
ಸೇವೆಯನ್ನ ಪ್ರಾರಂಭಿಸಿ 2020ರವರೆಗೂ ಕೂಡ 2020ರ ಆಗಸ್ಟ್ ವರೆಗೂ ನಮ್ಮ ಜೊತೆಗೆ ಸೇವೆಯನ್ನ ಸಲ್ಲಿಸಿದರ. ಇವರು ಮಾತಾಡೋರು ಯಾವಾಗ ಮುಗಿಸ್ತಾರೋ ನಮ್ಗೆ ಹೊರಗಡೆ ಅವಕಾಶ ಅದಕ್ಕೆ ನಾವು ಯಾವ ಭಾಗಕ್ಕೆ ಹೋಗಬೇಕು ಅನ್ನೋದನ್ನ ವಿಚಾರ ನಿಮ್ಮ ಮೇಲೆ ಬಿಟ್ಟು ಒಂದಿನ ಏನಾಗಿತ್ತು ಮನುಷ್ಯ ಸ್ವರ್ಗಲ ಹೋಗಿದ್ದ ಅಲ್ಲಿ ಲೆಕ್ಕಾಚಾರ ಮಾಡ್ತಿದ್ದ ಯಮ ಲೆಕ್ಕಾಚಾರ ಮಾಡ್ತಿದ್ದ ಅಲ್ಲೋ ನೀನು ಎಲ್ಲಿ ಅವ ನಿನ್ನ ಸ್ವರ್ಗ ಹೋಗವ ನರಕಕ್ಕೆ ಹೋಗವ ನಮ್ ಕೇಳಿದ್ರೆ ನಾವೆಲ್ಲ ನೀವು ಸ್ವರ್ಗಕ್ಕೆ ಹೋಗೋರಂತೆ ಇಲ್ಲ ಸಾಗರ ಮತ್ತೆ ನಾನು ಸ್ವರ್ಗಕ್ಕೆ ಬರೋನ್ರಿ ಅವಾಗ ಇಲ್ಲೋ ಮತ್ತೆ ನಿನ್ನ ನರಕಕ್ಕೆ ಹೋಗುವಂತ ಇಷ್ಟ ಆಗೈತಿ ಮತ್ತೆ ಹೆಂಗೆ ನೋಡ್ದ ಅಲ್ಲಿ ಸಾಬ್ರನ್ನ ಎಲ್ಲ ಸತ್ಕಾರಗಳನ್ನ ಮಾಡಿ ಬಂದಿದ್ದೀನಿ ನಾನು ಸ್ವರ್ಗಕ್ಕೆ ಹಾಕ್ರಿ ಇಲ್ಲ ನೀ ಎಲ್ಲ ಸತ್ಕಾರಗಳನ್ನ ಮಾಡಿದ್ರೆ ಒಂದೇ ತಪ್ಪಿದೆ ಅಂತ ಏನ್ ತಪ್ಪಿದೆ ನೀ ಇಲ್ಲೆಲ್ಲ ಫಂಕ್ಷನ್ ಹೋಗಿದಿಲ್ಲ ಅಲ್ಲಿ ಚಪ್ಪಾಳೆ ಹೊಡೆದನ್ನ ಮಾಡ್ತಿದ್ದೀನಿ ಚಪ್ಪಾಳೆ ನೀನು ಹೊಡೆದಿಲ್ಲ ಚಪ್ಪಾಳೆ ಹೊಡೆದಂತ ಬಾಕಿ ಇದ್ದೀನಿ ನಿಮ್ಮ ಗುರುಕ ಹೋಗು ಅಲ್ಲಿ ಚಪ್ಪಾಳೆ ಹೊಡಿ ಆಮೇಲೆ ಯಾವಾಗ ಲಿಸ್ಟ್ ಬರ್ತಿದ್ದಿಲ್ಲ ಅವಾಗ ಸ್ವರ್ಗಕ್ಕೆ ಹೋಗ್ತೇನೆ ಅಂತೀನಿ ಅದಕ್ಕೆ ಇವತ್ತು ಗೌರ್ಮೆಂಟ್ ಸರ್ ತಪ್ಪಿದಾರ ಅವ್ರಿಗೆಲ್ಲ ದಯವಿಟ್ಟು ನಾವು ಸ್ವರ್ಗಕ್ಕೆ ಹೋಗ್ಬೇಕು ಚಪ್ಪಾಳೆ ಹೊಡಿಬೇಕು ಮುಂದೆ ಅವರ ಶಿಕ್ಷೆ ಮಾಡಿದ್ರು ಕಷ್ಟ ಕಾಲದಲ್ಲೇ ಕಲಿತಿರೋರು ಕಷ್ಟದ ಕಲಿತಾರು ಮುಂದೆ ಅವರ ಲೋಕಿಯನ್ನು ಹೇಳೋರು ಇಶಿಚ್ ಮಾಡಿ ಅವಾಗ ನನ್ನ ಸೋದರಿಯಾದಂಥ ರೇಖಾ ಅವರನ್ನು ಅವರಿಗೆ ಮದುವೆಯನ್ನು ಮಾಡಿಕೊಟ್ಟಾಗ ಅವರ ಖಾನಾಪುರಲ್ಲಿ ಖಾನಾಪುರಲ್ಲಿ ಏನಂದ್ರೆ ಒಂದು ಎಲ್ಲೋ ಒಂದು ದುರ್ಗ ಜೇಜ್ ಕಡೆ ಅರಣ್ಯ ಪ್ರದೇಶದಲ್ಲಿ ನಮ್ಮ ಶಾಲೆ ಅವರು ಸತ್ಯ ಕಾಯ ಹೇ ಸತ್ಯಮೇವ ಜಯತೆ त्याचबरोबर सत्यम शिवम सुंदरम याचा अर्थ जो आहे तो मला यथार्थपणे कळाला या परिवाराशी मी गेली 4 वर्ष जोडली गेलेली आहे याच्यातून असं काही शिकलेलं आहे की जे ह्या आयुष्यामध्ये नव्हेच तर पुढील आपण पुढचे जे आपले पुनर्जन्म होणार आहेत त्याच्यामध्ये सुद्धा काय प्राप्ती आहे हे आम्हाला इथं ಕಾರ್ಯಕ್ರಮದ ನಂತರ ಎಲ್ಲ ಅತಿಥಿಗಳಿಂದ ಹೂವುಮಾಲೆ ಶಾಲ್ ಹಾಕಿ ಪುಷ್ಪಗುಚ್ಛ ನೀಡಿ ಸತ್ಕರಿಸಿ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದ ವಂದನಾರ್ಪಣೆಯು ಮೌನೇಶ್ವರ ಪೊದ್ದಾರ್ ಅವರಿಂದ ನಡೆಯಲ್ಪಟ್ಟಿತು. ಈ ಸತ್ಕಾರ ಸಮಾರಂಭದಲ್ಲಿ ಶಾಲೆಯ ಎಲ್ಲ ಪ್ರಧಾನ ಗುರುಗಳು, ಶಿಕ್ಷಕರು, ಸಹಪಾಠಿಗಳು, ಮಿತ್ರರು, ಬಂಧು ಬಳಗದವರು, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿಯರು ಹಾಗೂ ಬ್ರಹ್ಮಕುಮಾರರು ಉಪಸ್ಥಿತರಿದ್ದರು.